ಎಸ್ ಸ್ನೇಹಿತರೆ, ಸೊ ಈ ವಿಡಿಯೋದಲ್ಲಿ ನಾನು ನನ್ನ ಚಾನಲ್ ಅಲ್ಲಿ ಮೋಸ್ಟ್ಲಿ ಓಡಿರೋಂತ ಮ್ಯಾಕ್ಸಿಮಮ್ ಆಗಿ ಓಡಿರೋಂತ ಒಂದು ವಿಡಿಯೋವನ್ನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಸೊ ಅದೇ ಇಲ್ಲಿ ಕಾಣ್ತಾ ಇರುವಂತ BSc ಎಗ್ರಿ, ಹೌ ಟು ಜಾಯಿನ್ BSc ಎಗ್ರಿ, BSc ಎಗ್ರಿಗೆ ನಾವು ಹೇಗೆ ದಾಖಲಾತಿಯನ್ನ ಪಡ್ಕೊಳ್ಬಹುದು ಅಂತ ವಿಡಿಯೋ ಮೇಲೆ ಬಹಳಷ್ಟು ಕ್ವಶನ್ ಗಳು ಬರ್ತಾ ಇದ್ದಾವೆ. ಸೊ ಅದರ ಮೇಲೆ ನಾನು ಒಂದು ಕ್ವಶನ್ ಅನ್ನ, ಈ ಪರ್ಟಿಕ್ಯುಲರ್ ಕ್ವಶನ್ ಮತ್ತೆ ಆನ್ಸರ್ ಅಂತ ಹೇಳ್ಬಹುದು, ಅಥವಾ FAQ ಅಂತ ಅದಕ್ಕಾಗಿ ನಾನು ಕರೆದಿರುವಂತ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮೋಸ್ಟ್ ಕಾಮನ್ ಆಗಿ ಬಂದಿರುವಂತ ಒಂದು ಕ್ವಶನ್ ಏನು ಅಂದ್ರೆ, ನಾವು ಯಾವಾಗ ಒಂದು ಸಬ್ಜೆಕ್ಟ್ ಕಾಂಬಿನೇಷನ್ ನ ಇಟ್ಕೊಳ್ಬಹುದು ಅಂತ ಬಹಳಷ್ಟು ಡೌಟ್ ಇದೆ. ಸೊ ದಟ್ ಇಸ್ PCMB, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಂಡ್ ಬಯಾಲಜಿ ಕಾಂಬಿನೇಷನ್ ನ ಹೊಂದಿರುವಂತ ವಿದ್ಯಾರ್ಥಿಗಳು ಈ ಪರ್ಟಿಕ್ಯುಲರ್ BSc ಅಗ್ರಿಕಲ್ಚರ್ ಪದವಿಯನ್ನ ಪಡ್ಕೋಬಹುದು. ಹಾಗೆ ಅಗ್ರಿಕಲ್ಚರ್ ಕೋಟಾ ಅನ್ನೋ ಒಂದು ಸಿಸ್ಟಮ್ ಕೂಡ ಇದೆ. ಸೊ ಆ ಅಗ್ರಿಕಲ್ಚರ್ ಕೋಟಾಕ್ಕೆ ಯಾರು ಎಲಿಜಿಬಲ್ ಆಗ್ತಾರೆ ಅನ್ನೋದನ್ನ ಎರಡನೇ ಕ್ವಶನ್ ಆಗಿದೆ. ಸೊ ಆ ಎರಡನೇ ಕ್ವಶನ್ಗೆ ಉತ್ತರ, ಸೊ ಯಾರಿಗೆ ಅಥವಾ ಯಾರ ಮನೆಯಲ್ಲಿ ತಂದೆ ತಾಯಿಯವರಿಗೆ ಒಂದು ತೋಟ, ಜಮೀನು ಅಥವಾ ಲ್ಯಾಂಡ್ ಇರುತ್ತೋ, ಸೊ ಅವರು ದಟ್ ಇಸ್ ಆಲ್ಸೋ ಫಾರ್ಮರ್ಸ್ ಲ್ಯಾಂಡ್, ಅದು ಕೃಷಿ ಭೂಮಿ ಆಗಿರಬೇಕು, ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರಬೇಕು. ಸೊ ಅವ್ರ ಹತ್ರ ಒಂದು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಇರಬೇಕು. ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಇಲ್ಲದಿದ್ದಲ್ಲಿ ಸೊ ನೀವು ನೆಮ್ಮದಿ ಕೇಂದ್ರಕ್ಕೆ ಹೋಗಿ ಸೊ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅನ್ನ ನಿಮ್ಮ ಒಂದು ಲ್ಯಾಂಡ್ ರೆಕಾರ್ಡ್ಸ್ ನ ಕೊಟ್ಬಿಟ್ಟು ನೀವು ಪಡ್ಕೊಳ್ಬಹುದು. ಸೊ 7 ದಿನಗಳ ಅವಧಿಯಲ್ಲಿ ಅದು ಸಿಗ್ತವೆ. ಸೊ ಈ ಪರ್ಟಿಕ್ಯುಲರ್ ಆದ ಅಗ್ರಿಕಲ್ಚರ್ ಕೋಟ ಆ ಒಂದು ಕೃಷಿ ಸರ್ಟಿಫಿಕೇಟ್ ಇದ್ದವರಿಗೆ ಮಾತ್ರ ಅನುಗುಣವಾಗಿರ್ತವೆ. ಸೊ ಹಾಗಾದ್ರೆ ಈಗ ಮೂರನೇ ಕ್ವಶನ್ ಏನ್ ಬಂತು ಅಂದ್ರೆ, ಸೊ ಅಗ್ರಿಕಲ್ಚರ್ ಕೋಟಾ ಇದ್ದವರಿಗೆ ಮಾತ್ರ ಈ ಪರ್ಟಿಕ್ಯುಲರ್ ಆದ BSc ಅಗ್ರಿನ ಅಲ್ಲ ಸ್ನೇಹಿತರೆ. ಸೊ ಇದು ಎಲ್ಲರಿಗೂ ಅನ್ವಯವಾಗುತ್ತೆ. ಅಗ್ರಿಕಲ್ಚರ್ ಕೋಟಾ ಇರುವವರಿಗೆ ಸೊ ಮೀಸಲಾತಿ ಇರುತ್ತೆ. ಸೊ ಆ ಮೀಸಲಾತಿಯನ್ನ ಬಿಟ್ಟು ಯಾರಿಗೆ ಅಗ್ರಿಕಲ್ಚರ್ ಕೋಟಾ ಇಲ್ವೋ ಅವರು ಕೂಡ BSc ಅಗ್ರಿಕಲ್ಚರ್ ಎಕ್ಸಾಮಿಗೆ ಅಥವಾ BSc ಅಗ್ರಿಕಲ್ಚರ್ ಒಂದು ಪದವಿಗೆ ಅರ್ಹರಾಗಿರ್ತಾರೆ. ಓಕೆ, ಇದು ಈಗ ಮೇನ್ ಆಗಿ ಬೇಸಿಕ್ಸ್ ಥಿಂಗ್ಸ್ ಕ್ವಶನ್ಗಳು ಮುಗೀತು. ಇನ್ನು ಎರಡನೇ ಹಂತದಲ್ಲಿ ನಾವು ಕ್ವಶನ್ಗಳನ್ನ ನೋಡೋದಾದ್ರೆ, ಸೊ ಫಸ್ಟ್ ಆಫ್ ಆಲ್ ನಮ್ಮ ಸ್ಟೂಡೆಂಟ್ಸ್ಗಳಲ್ಲಿ ಬಹಳ ಕನ್ಫ್ಯೂಷನ್ ಇರುವಂತದ್ದು ಯಾವುದು ಅಂದ್ರೆ, ಸರ್ ನಾವು ಎಷ್ಟು ಅಂಕಗಳನ್ನ ಸ್ಕೋರ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುವಂತ ಕನ್ಫ್ಯೂಷನ್ಗಳು. ಓಕೆ, ಸೊ ಇದರಲ್ಲಿ ಒಂದು ವಿಶೇಷವನ್ನ ಹೇಳ್ತೇನೆ ನಾನು. ಸೊ 2019 ಮತ್ತು 20 ಸಾಲಿನ ವಿದ್ಯಾರ್ಥಿಗಳು ಯಾವುದೇ ತರಹದ ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಎಕ್ಸಾಮ್ ಅನ್ನ ಬರೆದಿರೋದಿಲ್ಲ. ಯಾಕೆಂದ್ರೆ ಕೊರೋನಾ ಒಂದು ಬಂದಿರೋದ್ರಿಂದ ಅವರು ಅಗ್ರಿಕಲ್ಚರ್ ಎಕ್ಸಾಮ್ ಅನ್ನ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರ್ದಿರೋದಿಲ್ಲ. ಸೊ ಸೆಕೆಂಡ್ ಇಯರ್ ಆದ್ಮೇಲೆ, ಸೊ ಹಾಗೆ ಈ ವರ್ಷ ಕೂಡ ಸೊ ಮೋಸ್ಟ್ ಪ್ರಾಬಬ್ಲಿ ಸೊ ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಎಕ್ಸಾಮ್ ಇರುವಂತ ಚಾನ್ಸಸ್ಗಳು ಕಡಿಮೆ ಇದ್ದಾವೆ. ಸೊ ಒಂದು ಸಿಚುವೇಶನ್ ಸರಿ ಹೋದಲ್ಲಿ ಮಾತ್ರ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಎಕ್ಸಾಮ್ ಅನ್ನ ಮಾಡುವಂತ ಚಾನ್ಸಸ್ಗಳಿದ್ದಾವೆ. ಇಲ್ಲವಾದಲ್ಲಿ ಸೊ ಓನ್ಲಿ CET KCET ಕರ್ನಾಟಕ CET ಪರೀಕ್ಷೆ ಮಾತ್ರ ಇದಕ್ಕೆ ಸೀಮಿತವಾಗಿರುತ್ತೆ, ನಿಮ್ಮ ರ್ಯಾಂಕ್ ಅನ್ನ ಡಿಸೈಡ್ ಮಾಡಕ್ಕೆ ಸೀಮಿತವಾಗಿರುತ್ತೆ. ಇನ್ನು ನೆಕ್ಸ್ಟ್ ಲೆವೆಲ್ ಕ್ವಶನ್ ಬಂದ್ಬಿಟ್ಟು ನನಗೆ ಈ ವರ್ಷ ಕೇಳಿರುವಂತ ಕ್ವಶನ್, ಸೊ ಏನಂದ್ರೆ, ಸೊ ಈ ವರ್ಷದಲ್ಲಿ ಪರ್ಸೆಂಟೇಜ್ ಕಟ್ ಆಫ್ ಏನಿರುತ್ತೆ? ಸೊ ಪ್ರಿಯ ಸ್ನೇಹಿತರೆ, ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ, ಈ ವರ್ಷ ಯಾವುದೇ ಪರ್ಸೆಂಟೇಜ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ KCET ಗೆ, ಕರ್ನಾಟಕ CET ಗೆ. ಯಾಕಂದ್ರೆ ಸೊ ಈಗಾಗಲೇ ಡಿಸಿಷನ್ ಬಂದಿದೆ, ಸೊ CET ಅಲ್ಲಿ CET ಪರೀಕ್ಷೆ ಮಾತ್ರ ನಿಮ್ಮ ಮುಂದಿನ ಪದವಿಗೆ ಪರಿಗಣಿಸಲಾಗುತ್ತದೆ, ಯಾವುದೇ ತರಹದ ಸೆಕೆಂಡ್ ಇಯರ್ ಮಾರ್ಕ್ಸ್ ಗಳನ್ನ ಪರಿಗಣಿಸಲಿಕ್ಕೆ ಆಗುವುದಿಲ್ಲ. ಹಾಗಾದಲ್ಲಿ ಸೊ ನಿಮಗೆ ಪರ್ಸೆಂಟೇಜ್ನ ಒಂದು ತಲೆ ಬಿಸಿ ಮಾಡ್ಕೊಂತ ಇದಾರಲ್ಲ, ಟೆನ್ಷನ್ ತಗೊಂತಿದಾರಲ್ಲ, ಅದರ ಟೆನ್ಷನ್ ನ ತೆಗೆದಾಕ್ಬಿಡಿ. ಓಕೆ, ಫೀಲ್ ಫ್ರೀ ಅಂಡ್ ರೈಟ್ ಡೈರೆಕ್ಟ್ಲಿ ದ CET ಎಕ್ಸಾಮಿನೇಷನ್, ಚೆನ್ನಾಗಿ ಬರೀರಿ ಅದನ್ನ. ಸೊ ನೀವು ಅಲ್ಲಿ ಎಷ್ಟು ಮಾರ್ಕ್ಸ್ ನ ತಗೊಳ್ತಿರೋ ಅದರ ಬೇಸಿಸ್ ಮೇಲೆ ಈ ವರ್ಷ ನಿಮ್ಮ ರ್ಯಾಂಕು ಬರಲಿದೆ. ಓಕೆ, ಸೊ ಇದು ಈ ಲೆವೆಲ್ ನ ಕ್ವಶನ್ ಆಯ್ತು. ಇನ್ನು ನೆಕ್ಸ್ಟ್ ಲೆವೆಲ್, ಇನ್ನೂ ಒಂದು ಲೆವೆಲ್ ಕ್ವಶನ್ ಬಂದಿದೆ. ಸೊ ಅದೇನಂದ್ರೆ, ಸೊ ಹಿಂದಿನ ವರ್ಷದ ಕಟ್ ಆಫ್, ಸೊ ಸರ್ ಕಟ್ ಆಫ್ ಎಷ್ಟಿತ್ತು? ಸೊ ಕಟ್ ಆಫ್ ಎಷ್ಟಿತ್ತು ಹೇಳಕ್ಕಿಂತ ನಾನು ಈಸಿಯಾಗಿ ಹೇಳ್ಬಿಡ್ತೇನೆ. ಸೊ ಹೋದ ವರ್ಷದ ಕಟ್ ಆಫ್ ಗಿಂತ ಈ ವರ್ಷದ ಕಟ್ ಆಫ್ ಮತ್ತು ಮೇಲಕ್ಕೇರುತ್ತೆ.
ಅಂದ್ರೆ ಅರ್ಥ ಏನು ಸೊ ಹೋದ ವರ್ಷ 3000 ಕಟ್ ಆಫ್ ರ್ಯಾಂಕ್ ಗಳಿದ್ರೆ ಈ ವರ್ಷ ಅದಕ್ಕಿಂತ ಕಡಿಮೆಗೆ ಬರ್ತವೆ ಯಾಕೆ ಬರ್ತವೆ ಅಂತ ಹೇಳ್ತೀನಿ ಸೊ ಅಲೋನ್ ಕೆಸಿಇಟಿ ಎಕ್ಸಾಮಿನೇಷನ್ ಡಿಟರ್ಮೈನ್ ನಿಮ್ಮ ರ್ಯಾಂಕ್ ಅನ್ನು ಡಿಟರ್ಮೈನ್ ಮಾಡೋ ಕಾರಣದಿಂದ ಸೊ ಯಾರು ಕೆಸಿಇಟಿ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅನ್ನು ತಗೊಂತಾರೋ ಅವರಿಗೆ ರ್ಯಾಂಕ್ಗಳು ಕಡಿಮೆ ಬಂದಲ್ಲಿ ಮೀನ್ಸ್ ರ್ಯಾಂಕ್ಗಳು ಸೊ ಟಾಪ್ ರ್ಯಾಂಕರ್ಸ್ ಬಂದಲ್ಲಿ ಮಾತ್ರ ಸೀಟ್ಗಳು ಅವೈಲಬಲ್ ಇರ್ತವೆ ಅದು ಗೌರ್ಮೆಂಟ್ ಸೀಟ್ಗಳಾಗಿರ್ತವೆ ರಿಮೆಂಬರ್ ದಟ್ ಹೊರ ರಾಜ್ಯದಲ್ಲಿ ನಿಮಗೆ ಪ್ರೈವೇಟ್ ಸೀಟ್ಗಳು ಸಿಗ್ತವೆ ಅದಕ್ಕೆ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಎಕ್ಸಾಮಿನೇಷನ್ ನ ತಗೋಬಹುದು ಅಥವಾ ಹೊರಗಡೆಗೆ ಹೋಗಿ ನೀವು ಅಡ್ಮಿಷನ್ ನ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನನಗೆ ಬಂದಿರುವಂತ ಕ್ವಶನ್ ದಿಸ್ ಇಸ್ ದ ವೆರಿ ವೆರಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಅಂತ ಕೇಳಬಹುದು ಇದು ಯಾರು ಕೇಳೋದು PCMCS ಕಾಂಬಿನೇಷನ್ ಅಥವಾ PCME ಕಾಂಬಿನೇಷನ್ ಅಥವಾ PCMS ಸ್ಟಾಟಿಸ್ಟಿಕ್ಸ್ ಕಾಂಬಿನೇಷನ್ ಇರುವಂತ ಸರ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಅಗ್ರಿಕಲ್ಚರ್ ಬಟ್ ಕ್ಯಾನ್ ಐ ಗೋ ಫಾರ್ ಅಗ್ರಿಕಲ್ಚರ್ BSc ಅಗ್ರಿಕಲ್ಚರ್ ಎಸ್ ಯು ಕ್ಯಾನ್ ಗೋ ಬಟ್ ನಾಟ್ ಇನ್ ಕರ್ನಾಟಕ ಬಿಕಾಸ್ ಕರ್ನಾಟಕದಲ್ಲಿ ಬಯಾಲಜಿ ಇರಲೇಬೇಕು ಸೊ ಬಾಕಿ ಸ್ಟೇಟ್ಗಳಲ್ಲಿ ಸೊ ಇದೊಂದು ಪ್ರೊವಿಷನ್ ಕೊಟ್ಟಿದ್ದಾರೆ ಸೊ ನೀವು ಅಲ್ಲಿ ವಿಚಾರಿಸ್ಬಿಟ್ಟು ಕೇಳಿಕೊಂಡು ಮಾಡಬಹುದು ಕೊನೆಯದಾಗಿ ಮಕ್ಕಳಲ್ಲಿ ಒಂದು ಕನ್ಫ್ಯೂಷನ್ ಇದೆ ಅದು ಏನಂದ್ರೆ ಸರ್ ಕ್ಯಾನ್ ಐ ರೈಟ್ PCB ಇಫ್ ಐ ಆಮ್ ಆಪ್ಟಿಂಗ್ ದ BSc ಅಗ್ರಿಕಲ್ಚರ್ ಆಸ್ ಮೈ ಗೋಲ್ ಸೊ ನಾನು ಹೇಳೋದೇನು ಅಂದ್ರೆ ಸೊ PCMB ನ ಬರೀರಿ ನಾಲ್ಕು ಸಬ್ಜೆಕ್ಟ್ ನ CET ಅಲ್ಲಿ ಬರೀರಿ ಯಾಕಂದ್ರೆ ಸೊ ನಿಮ್ಗೆ ಆಪ್ಷನ್ ಗಳು ಜಾಸ್ತಿ ಇರ್ತವೆ ನೀವು ಬಹಳಷ್ಟು ಜಾಗಗಳನ್ನ ಚಾಯ್ಸ್ ಮಾಡ್ಕೊಳ್ಬಹುದು ಸೊ ನಿಮ್ಗೆ ಇಂಜಿನಿಯರಿಂಗ್ ಹೋಗೋಕೆ ಜಾಗ ಇರುತ್ತೆ BSc ಎಗ್ರಿಗ್ ಜಾಗ ಇರುತ್ತೆ BSc ವೆಟರ್ನರಿ ಜಾಗ ಇರುತ್ತೆ M Pharma B Pharma ಯು ವಿಲ್ ಹ್ಯಾವ್ ಅ ಲಾಟ್ ಆಫ್ ವೇ ಸೊ ಬಹಳಷ್ಟು ವೇಗಳಿರ್ತವೆ ಸೊ ಆದ ದೃಷ್ಟಿಯಿಂದ PCMB ನ ದಯವಿಟ್ಟು ಬರ್ರಿ ಎಲ್ಲರೂ PCMB ನ ಬರ್ರಿ ಓನ್ಲಿ ಡು ನಾಟ್ ಸ್ಟಿಕ್ ಫಾರ್ PCB ಸೊ ಮ್ಯಾಥ್ಸ್ ನ ಕೂಡ ಬರ್ರಿ ನಿಮ್ಗೆ ಮ್ಯಾಥ್ಸ್ ಇಷ್ಟ ಆಗದಿದ್ದಲ್ಲಿ ಕೂಡ ಮ್ಯಾಥ್ಸ್ ನ ಬರ್ರಿ ಸೊ ದಯವಿಟ್ಟು ಬರ್ರಿ ಬಿಕಾಸ್ ನಿಮ್ಗೆ ಬಹಳಷ್ಟು ಆಪ್ಷನ್ ಗಳು ಸಿಗ್ತವೆ ಸೊ ಇದನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ ಸೊ ಮತ್ತು ಏನಾದರೂ ಕ್ವಶನ್ ಗಳಿದ್ದಲ್ಲಿ ನೀವು ಈ ವಿಡಿಯೋದ ಕೆಳಗಡೆಗೆ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೇನೆ ಹಾಗೆ ಸೊ ಶೇರ್ ಮಾಡಿ ವಿಡಿಯೋನ ಯಾಕೆಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಗೊತ್ತಾಗ್ಲಿ ಈ ವಿಷಯ ಸೊ ಹೀಗೆ ಹೇಳ್ತಾ ಈ ಪರ್ಟಿಕ್ಯುಲರ್ ಆದ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸಬೇಕಾದ್ರೆ ನನಗೆ ಒಂದು ಕವಿತೆ ನೆನಪಿಗೆ ಬರ್ತಾ ಇದೆ ನಾನೇ ಕವಿತೆ ನೆನಪಿಗೆ ಬರ್ತಾ ಇಲ್ಲ ಕವಿತೆಯನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಪ್ರತಿಕೂಲ ವಾತಾವರಣದಲ್ಲಿ ನಾವು ನೀವು ಎಲ್ಲರೂ ಆಟದ ಬೊಂಬೆಗಳು ಆದರೆ ನಾವು ಆಡುವ ಆಟವನ್ನ ಆಟವಾಡಿಸುತ್ತಿರುವನು ಆ ಮೇಲೆ ಕುಂತ ಮಾಂತ್ರಿಕನು ನೀವೆಲ್ಲರೂ ಅವನು ಹೇಳಿದಂತೆ ಆಟವಾಡುತ್ತಿದ್ದೀರಿ ನಾನು ಕೂಡ ಅವನು ಹೇಳಿದಂತೆ ಆಟವಾಡುತ್ತಿದ್ದೇನೆ ಆದರೆ ನಮ್ಮ ಕೆಲಸವನ್ನ ನಾವು ಸರಿಯಾಗಿ ಮಾಡಿದ್ದಲ್ಲಿ ಅಲ್ಲಿ ಕುಂತವನು ಇಲ್ಲಿ ಸರಿಯಾದ ಆಟವನ್ನ ಆಡಿಸ್ತಾನೆ ಹಾಗಾದ್ರೆ ನಮ್ಮ ಕೆಲಸ ಏನು ಪ್ರಯತ್ನ ಪರಿಶ್ರಮ ಮತ್ತು ಪರಿಶ್ರಮದೆಡೆ ಮುಖವನ್ನು ಮಾಡಿ ಅಪಾರ್ಚುನಿಟಿಗಳು ಬಂದಾಗ ಸೊ ಪ್ರಯತ್ನಗಳನ್ನು ಮಾಡಿದಾಗ ಅಪಾರ್ಚುನಿಟಿಗಳು ಬಂದೇ ಬರುತ್ತೆ ಅಪಾರ್ಚುನಿಟಿಗಳು ಬಂದಾಗ ಅದನ್ನು ಗ್ರ್ಯಾಬ್ ಮಾಡಿಕೊಂಡು ನಾವು ಮತ್ತು ನಮ್ಮ ಜೊತೆ ಇರುವವರನ್ನ ಮುನ್ನಡೆಸ್ಕೊಂಡು ಹೋಗೋದೇ ಅವನು ಆಟ ಆಡಿಸುವಂತ ಆಟ ಸೊ ಇದನ್ನ ಹೇಳ್ತಾ ನಾನು ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಸೊ ಗ್ರೋ ಲೆಟ್ಸ್ ಗ್ರೋ ಟುಗೆದರ್ ಜೈ ಹಿಂದ್.